ಒಪ್ಪುವಂಥ ಸ್ಥಿತಿ ಬಂದು ನಿಂತಿಲ್ಲ. ಇದಕ್ಕಾಗಿ ಇವರು ಉತ್ತರ ಪ್ರದೇಶದಲ್ಲಿ ಆಗಿರ್ಬೋದು, ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು, ಇನ್ನೂ ಎರಡು ರಾಜ್ಯಗಳಲ್ಲೂ ಸಹ ಪಕ್ಷ ಒಡೆದು ಹೋಗ್ತದೇನೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಫಸ್ಟ್ ಟೈಮ್ ಇದು ಇಂಥ ಒಂದು ಸ್ಥಿತಿ ಹಿಂದೆ ಕಾಂಗ್ರೆಸ್ಸಿಗೆ ಬಂದಿತ್ತು ಅಂತ ನಾವು ನೆನಪಿಡಬೇಕಾಗಿದೆ. ಯಾಕಂದರೆ ಯಾವ ಇಂದಿರಾರು ಸಮಯದಲ್ಲೇ ಏನು ಒಂದು ನಮ್ಮ ಅವರ ಒಂದು ಸೇವಾದಳ ಇತ್ತು, ಅದು ಇದೇ ರೀತಿಯಾಗಿ ನಿಧಾನಕ್ಕೆ ನಿಧಾನಕ್ಕೆ ಅದಕ್ಕೆ ನಮ್ಮಲ್ಲಿ ಕನ್ನಡದ ಒಂದು ಗಾದೆ ಮಾತದು, ಗೊರಲು ಹತ್ತುದು ಒಂದು ದೊಡ್ಡ ಮರಕ್ಕೆ, ಆ ಗೊರಲು ಹತ್ತಿದಾಗ ಕೊನೆಗೆ ಮರಣ ಬಿದ್ದು ಬಿಡ್ತು ಅಂತ ನೆನಪಿಸ್ಬೇಕಾಗ್ತದೆ. ಆ ನಿಲೆಯಲ್ಲಿ ಇವತ್ತು ಬಿ ಜೆ ಪಿಗೆ ಮತ್ತು ಆರ್ ಎಸ್ ಎಸ್ಗೆ ಇಂಥ ಒಂದು ಅತಿ ಬೆಳವಣಿಗೆ ಒಂದು ಉದಾಹರಣೆ ಕೊಡ್ತಾ ಇದ್ವಿ ನಾನು. ಮೊಘಲರದು ಮೊಘಲರದಲ್ಲೂ ಔರಂಗಜೇಬ್ ಔರಂಗಜೇಬ್ ಇದ್ದಂತ ಇಡೀ ದೇಶವನ್ನು ಭಾರತವನ್ನು ಸಹಿತ ಎಲ್ಲ ಗೆಲ್ತಾರೆ, ಕೊನೆಗೆ ಬಂದು ಹತ್ತಿದಾಗ ಇಡೀ ದೇಶದ ಹಿಡಿತ ಅವ್ರ ಮೇಲೆ ತಪ್ಪಿರ್ತದೆ ಅನ್ನುವಂಥದ್ದು. ತನ್ನ ಕೈ ಕೆಳಗಿನ ಸೇವಕರಿಗೆ ಒಂದು ಸಣ್ಣ ದುಡ್ಡನ್ನು ಕೊಡಲಾರದ ಪರಿಸ್ಥಿತಿ ಬಂದಿದ್ದ ಚಕ್ರವರ್ತಿ ಅಂತೇಳಿ, ಅದೇ ಒಂದು ಅತಿ ಬೆಳವಣಿಗೆ ಅತಿ ದೊಡ್ಡದಾದ್ದು. ಇವತ್ತು ನಮ್ಮ ಏನಪ್ಪ ಅಂದರೆ ಮೋದಿಯವರ ಬಿ ಜೆ ಪಿಗೆ ಮತ್ತು ಆರ್ ಎಸ್ ಎಸ್ಗೆ ಬಂದಿಂಥದ್ದು ಏನು ಅಂತ. ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಆರ್ ಎಸ್ ಎಸ್ದ ಈ ಒಂದು ನಮ್ಮ ಸರಸಂಚಾಲಕರಾದಂತಹ ಈ ಮೋಹನ್ ಭಾಗವತರವರು ಹೆಸರುಗೊಂಡಿದ್ದಾರೆ. ಇಂಥ ನಾಯಕರು ಇವರು ತಮ್ಮ ತಮ್ಮ ದೇವರನ್ನು ಅಂದ್ಕೊಳ್ಳುವಂಥವ್ರು, ಇವರು ಏನಪ್ಪ ಜನರಿಗೆ ಇನ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದು. ಚೆನ್ನಾಗಿ ಇವತ್ತು ಯಾರು ದೇವರು ಯಾರು ಅಥವಾ ಅಲ್ಲ ಅನ್ನೋದ್ರಿಗೆ ಚರ್ಚೆಗಳು ತೆರೆಯಿಲ್ಲ ಅವ್ರಿಗೆ ಯಾರಿಗಾದರೂ. ಮತ್ತು ಈ ರಾಮ ಸಮಸ್ಯೆ ಅಂದರೆ ರಾಮನ ಮಂದಿರ ಸಮಸ್ಯೆ ಬಗ್ಗೆ ಬಿಟ್ಟದ ಜನರೇ. ತ್ರಿಶವಂಟಿಂದ ಕಾಶ್ಮೀರ ಶಾಂತ ಆಗ್ತದಪ್ಪ, ಇಡೀ ಕಾಶ್ಮೀರ ನಮ್ಮ ಭಾರತದ ಹಿಡಿತಕ್ಕೆ ಬರ್ತದೆ ಅನ್ನೋ ಒಂದು ಭ್ರಮೆಯನ್ನು ಕ್ರಿಯೇಟ್ ಮಾಡಿದರು. ಆದರೆ ಇವತ್ತು ಈ ಕಳೆದ ಈ ಒಂದು ತಿಂಗಳಲ್ಲಿ ನೀವು ನೋಡಿದ್ರಿ ಎಷ್ಟು ಜನ ಅಲ್ಲಿಯ ಸೈನಿಕರು ಕಮಾಂಡರ್ಗಳು ಮತ್ತು ಅಲ್ಲಿ ಜನಸಾಮಾನ್ಯ ಶತ್ರು ಅಂತ ಭಯೋತ್ಪಾದಕ ಕೃತ್ಯಗಳಂತ ಅದರ ನಿಂತಿಲ್ಲ ಅಂತೇಳಿ. ಅದೇ ಕಾಲಕ್ಕೆ ಈ ಕಾಶ್ಮೀರಿ ಪಂಡಿತರು ಸಹಿತ ಅಲ್ಲಿ ಕಾಶ್ಮೀರದಲ್ಲಿ ನಿಲ್ಲಲಾರ ಸ್ಥಿತಿ ಬಂದಿದ್ದು ಅಂತೇಳಿ ಪ್ರತಿಯೊಬ್ಬರ ಇವತ್ತಿನ ಭಾರತೀಯರ ಮನನ ಆಗ್ತಾಯಿದೆ. ಅದ್ರ ಜೊತೆಗೆ ಇವತ್ತು ಬದುಕೇನಾಗ್ಯದಪ್ಪ ಭಾರತೀಯರದ್ದು ನಿಮಗೆ ಗೊತ್ತದ, ಶೇಕಡ 90% ಜನ ಅಸಂಘಟಿತ ಕಾರ್ಮಿಕರು, ಅವ್ರಿಗೆ ಬದುಕಿದಂಥದ್ದು ಬಡತನ ಇನ್ನೂ ಏನು ಇಲ್ಲದಂಥ ಪರಿಸ್ಥಿತಿ. ನಿರುದ್ಯೋಗ ದೊಡ್ಡದಾಗಿ ಬೆಳೆದ್ಬಿಟ್ಟದ ಹಿಂದೆಂದಿಗಿಂತಲೂ ನಿರುದ್ಯೋಗ ಬೆಲೆ ಏರಿಕೆ ಮತ್ತು ಬಡತನ ಹೆಚ್ಚಾಗಿದ್ದರಿಂದಾಗಿ ಇವತ್ತು ಇವರೇನು ದೇವರಂತ ಹೇಳ್ಕೊಂಡ್ರಾಗಲಿ ಮತ್ತೊಂದು ಹೇಳ್ಕೊಂಡಿದ್ದರಾಗಲಿ ಆದರೆ ಆಗಲಿ ಇಲ್ಲಿ ಈ ಸಮಸ್ಯೆಗಳ ಪರಿಹಾರಗಳಿಲ್ಲ ಅನ್ನೋದು ಪ್ರತಿಯೊಬ್ಬರಿಗೆ ಮನನಾಗ್ಯದ. ಅದನ್ನು ಇವತ್ತು ವ್ಯಂಗ್ಯವಾಗಿಯೋ ಇನ್ಡೈರೆಕ್ಟಾಗಿಯೋ ಮೋದಿಯವ್ರಿಗೆ ಅಟ್ಯಾಕ್ ಮಾಡುವಂಥ ಪ್ರಸಂಗವನ್ನು ಇವತ್ತು ನಮ್ಮ ಮೋಹನ್ ಭಾಗವತರವ್ರು ಮಾಡುವಂಥ ಪ್ರಸಂಗ ಬಂದಿತ್ತಿದ್ದಾರಂತ. ಇವರಿಂದ ಇನ್ನೇನು ಸಮಸ್ಯೆ ಸಾಲೋ ಇಲ್ಲಪ್ಪ, ಇವರು ಕೇವಲ ಇದನ್ನು ಹೇಳ್ತಾ ಹೋಗುವಂಥವ್ರು ಅನ್ನುವಂಥ ಮಾತನ್ನು ಅವರು ಒಪ್ಪಿಕೊಳ್ತಾ ಮತ್ತು ಪಾರ್ಟಿ ಒಡಿಬಾರದಪ್ಪ ಮತ್ತು ನಮ್ಮ ಆರ್ ಎಸ್ ಎಸ್ ಸಿದ್ಧಾಂತ ಉಳಿಬೇಕು ಅನ್ನೋದು ನೆಲೆಗಟ್ಟಿನಲ್ಲಿ ಇವತ್ತು ಹಿಂದುತ್ವದ ಒಂದು ವಿಚಾರವನ್ನು ಹೇಳಲಾರದ ಇವತ್ತು ಮೋದಿಯವರಿಗೆ ವಿರೋಧವಂತ ಒಂದೇನಪ್ಪ ವಿಚಾರಗಳನ್ನ ಬಿಡಲಿಕ್ಕೆತ್ತಿದ್ದು. ಜೊತೆಗೆ ಆರ್ ಎಸ್ ಎಸ್ ಆಗಿರ್ಬೋದು ಬಿ ಜೆ ಪಿಯನ್ನು ಆಗಿರ್ಬೋದು ಇದನ್ನು ಉಳಿಸಿಕೊಳ್ಬೇಕಾಗಿತ್ತಪ್ಪ. ಆದರೆ ಹೊಸ ನಾಯಕದ್ದು ಬೇಕು ಅನ್ನುವಂಥ ಇನ್ಡೈರೆಕ್ಟ್ ಮೆಸೇಜನ್ನು ಕೊಟ್ಟಿದ್ದನ್ನೆಲ್ಲ ಗಮನಿಸಿದಾಗ ಈಗ ಮೋದಿಯವರ ಈ ಸಮಯದಲ್ಲೇ ಏನಪ್ಪ ಅಂದರೆ ಮೂರು ಸಲ ಗೆದ್ದಿರ್ಬೋದು, ಅಧಿಕಾರ ಹಿಡಿದಿರ್ಬೋದು, ಬಟ್ ಅದೇ ಕಾಲಕ್ಕೆ ಈ ಒಂದು ಸಂಘಟನೆ ಏನಾಗಿದೆಪ್ಪ ಅಂತಂದರೆ ಮುರಿದು ಬಿಡು ಹಂತಕ್ಕೆ ಬಂದು ನಿಲ್ತಾ ಇದೆ ಅನ್ನುವಂಥದ್ದು ಎಲ್ಲರಿಗೂ ಅದರಲ್ಲೂ ಆರ್ ಎಸ್ ಎಸ್ಗೆ ಗಾಬರಿಯನ್ನು ಹುಟ್ಟಿಸುವಂಥ ಪ್ರಸಂಗ ಆಗಿಬಿಟ್ಟದೆ. ಅದಕ್ಕಾಗಿ ಇವತ್ತು ಅವರು ಈ ಒಂದು ವಿಷಯದಲ್ಲಿ ಈಗ ಮುಖ್ಯವಾಗಿ ಬೇಕಾಗಿದ್ದೀರಪ್ಪ ಜನಕ್ಕೆ. ಅದರಲ್ಲೂ ಮುಖ್ಯವಾಗಿ ಮುಂಬರೋ ಮೂರು ಇಲೆಕ್ಷನ್ಗಳಲ್ಲಿ ಸಪೋಸ್ ಏನಾದರೂ ಬಿ ಜೆ ಪಿ ಅಂದರೆ ಮೋದಿ ಶಾರ್ ಅವರು ಬಿ ಜೆ ಪಿ ಸೋತ್ರ ಮೋದಿಯವರಿಗೆ ಒಂದು ರೀತಿಯಿಂದ ಅವರ ಆಡಳಿತ ಅಂತ್ಯ ಆಗಿಬಿಡ್ತದೆ ಅನ್ನುವಂಥದ್ದು ಅಷ್ಟು ಸ್ಪಷ್ಟ ಆಗ್ತಾ ಹೋಗ್ತಾ ಇದೆ. ಹೀಗಾಗಿ ಇವತ್ತು ಈ ಜನರ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಅದರಲ್ಲೂ ಆರ್ಥಿಕ ಸಮಸ್ಯೆಗಳಿಗೆ. ಯಾಕಂದರೆ ಇವತ್ತು ಇನ್ನೊಂದು ಪ್ರೂವ್ ಆಗಿಬಿಟ್ಟದೆ ಇವತ್ತು ಏನಪ್ಪ ಅಂದರೆ ಯಾವ ದೇವರಿಗಿಂತಲೂ ಒಂದು ಕಡೆ ನಮ್ಮ ಬೇಂದ್ರೆ ಅವರು ಹೇಳ್ತಾರೆ ಏನಪ್ಪ ಅಂತಂದರೆ ಅನ್ನ ದೇವರ ಮುಂದೆ ಇನ್ನೂ ದೇವರುಂಟೆ ಅಂತಾರೆ. ಅನ್ನ ದೊಡ್ಡದು, ಅನ್ನದ ಮುಂದೆ ಯಾವ ದೇವರೂ ಇಲ್ಲ ಅನ್ನುವಂಥದ್ದು ಮರಾಠಿಯಲ್ಲಿ ಒಂದು ಶಬ್ದದ ಒಂದು ವಾಕ್ಯದ ಏನಪ್ಪ ಅಂದರೆ ಪೈಲ ಪೋಟೋ ಬಾ ಮಾಂಗನ ಬಿಟ್ಟೋಬ ಮೊದಲು ಹೊಟ್ಟಿ ಆಮೇಲೆ ದೇವರು ಅನ್ನುವಂಥದ್ದು. ಅಂದರೆ ಇಲ್ಲಿ ಹೇಳೋದ್ರಲ್ಲಿ ಏನಪ್ಪ ಅಂತಂದರೆ ಬದುಕಿಗೆ ಮುಖ್ಯ ಬೇಕಾಗಿದ್ದು ಹೊಟ್ಟೆ, ಹೊಟ್ಟೆ ಹಿಟ್ಟಿದ್ರೆ ಮುಂದಿನದೆಲ್ಲ ಅದು ಇವತ್ತು ಇಲ್ಲದಂಥ ಪರಿಸ್ಥಿತಿ ಬಂದು ನಿಂತುಬಿಟ್ಟದೆ. ಎಲ್ಲೋ ಒಂದಿಷ್ಟು ರೈತಿಗೆ ಒಂದು 3 ತಿಂಗಳಿಗೋ 4 ತಿಂಗಳಿಗೋ 2 ಸಾವಿರ ರೂಪಾಯಿ ಕೊಡುವಂಥದ್ದು, ಒಂದು 5 ಕಿಲೋ ಅಕ್ಕಿ ಕೊಡುವಂಥದ್ದು, ಇದರಿಂದ ಒಬ್ಬ ವ್ಯಕ್ತಿಗೆ ಅವ್ರ ಬದುಕು ಕೊಟ್ಟಂಗೆ ಆಗುವುದಿಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಮತ್ತು ಆಲ್ರೆಡಿ ಈಗಾಗಲೇ ಫುಲ್ಲು ಆಗಿಬಿಟ್ಟದೆ. ಮೋದಿ ಅಂದರೆ ಯಾರು, ಕಾರ್ಪೊರೇಟರ ಒಬ್ಬ ಮುಖಪ್ಪ, ಇವರು ಕಾರ್ಪೊರೇಟರ್ ಅನುಕೂಲ ಮಾಡುವಂಥ ವ್ಯಕ್ತಿ ಅಂತೇಳಿ ಇದು ಸಹಿತ ಇವತ್ತು ಮೋದಿಯವ್ರನ್ನ ಅಲ್ಲಾಡಿಸಿಬಿಟ್ಟದಂತ. ಅದಕ್ಕೆ ಮೋದಿಯವರು ಇವತ್ತು ಯಾವ ಹಂತಕ್ಕೆ ಬಂದಿದ್ದಾರಪ್ಪ ಅಂದರೆ ಯಾವ ಡಿಸಿಷನ್ ತೊಗೊಳ್ಬೇಕು ಅನ್ನೋ ಸಹಿತ ಅವ್ರಿಗೂ ಕಷ್ಟ ಆಗ್ಯದ. ಈ ಬರುತ್ತಿರುವಂಥ ಬಜೆಟ್ ಮೇಲಂತೂ ಎಲ್ಲರ ಕಣ್ಣನೂ ಅದ. ಯಾಕಂದ್ರೆ ಮತ್ತೂ ಹಿಂದಿನ
ಸೇಮ್ ಬಜೆಟ್ ಬಂತು, ಮತ್ತು ಕಾರ್ಪೊರೇಟ್ಗಳ ಪರ ಆಗುವಂಥದ್ದು, ಮತ್ತು ಇಡೀ ಮಾರ್ಕೆಟನ್ನು ಓಪನ್ ಮಾಡುವಂಥ ಡಿಸಿಷನ್ ಏನಾದರೂ ತೊಗೊಂಡ್ರೆ, ಈ ಸಲ ಮಾತ್ರ ಬಿ ಜೆ ಪಿ ಪೂರ್ಣ ಪ್ರಮಾಣದಲ್ಲಿ ತನ್ನ ಅಸ್ತಿತ್ವ ಕಳೆದುಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದು ಜನಸಾಮಾನ್ಯರ ಮಾತಾಗಿದೆ. ಈ ಮಾತು ಸ್ವತಃ ಇವತ್ತು ಆರ್ ಎಸ್ ಎಸ್ ಒಪ್ಪಿಕೊಳ್ಳುವಂಥ ಪರಿಸ್ಥಿತಿ ಬಂದಿದ್ದು ಬಿಟ್ಟದ. ಯಾಕಂದ್ರೆ